ಹಾಯ್ ಹಲೋ ನಮಸ್ಕಾರ. ಒನ್ ಪ್ಲಸ್ ನ್ಯೂಸ್ನ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನೀತು ಆರ್ ಎಸ್, ಮಿಸ್ ಟ್ರಾನ್ಸ್ಕ್ವೀನ್ ಇಂಡಿಯಾ 2019. ಇವತ್ತು ನನ್ನ ಸಂದರ್ಶನ ಮಾಡೋಕ್ಕೆ ನಮ್ಮ ರವಿಯವರು ನನ್ನ ಜೊತೆಗಿದ್ದಾರೆ. ನಿಮಗೂ ಸ್ವಾಗತ. ಥ್ಯಾಂಕ್ ಯು ನೀತು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾವು ನೋಡ್ತಾ ಹೋಗೋದಾದರೆ ನಾವು ಮಾತಾಡಬಾರ್ದು, ನಮ್ಮ ಸಾಧನೆ ಮಾತಾಡಬೇಕು ಅನ್ನೋ ಒಂದು ಮಾತಿದೆ. ಎಲ್ಲ ಒಂದು ಕಡೆ ನೀವು ಸಾಧನೆಯ ಶಿಖರ ಏರಿದ್ದೀರಾ, ಒಂದು ಅವಾರ್ಡ್ಸ್ಗಳನ್ನ ತಗೊಂಡಿದ್ದೀರಾ, ಹೇಗೆ ಅನಿಸ್ತಾ ಇದೆ ಅದ್ರ ಬಗ್ಗೆ? ತುಂಬ ಖುಷಿಯಾಗುತ್ತೆ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ, ಅದರದ್ದು ಒಂದು ಪ್ರತಿಫಲ ಅಂತ ಅನ್ಬೋದು. ಸೊ ನನ್ನ ಜರ್ನಿಯಲ್ಲಿ ತುಂಬ ಏಳು ಬೀಳುಗಳಿತ್ತು, ಅದನ್ನು ಎಲ್ಲ ಮೆಟ್ಟಿ ನಿಂತು ನಾನು ಇಲ್ಲಿವರೆಗೂ ಬಂದು ಒಂದು ನನ್ನ ಕಷ್ಟನೇ ಇವತ್ತು ನನಗೊಂದು ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ಬೋದು. ಅಂದರೆ ಇದರಿಂದ ನಡೆದಂತಹ ಘಟನೆಗಳು, ಅಂದರೆ ಯಾರಿಗೂ ಸಾಧನೆ ಅನ್ನೋದು ಸುಲಭವಾಗಿ ಸಿಗೋದಿಲ್ಲ, ಅದು ಮೆಟ್ಟಿಲಾಗಿ ಒಂದಾಗಿ ಒಂದಾಗಿ ನಾವು ಸಾಕ್ತಾ ಹೋಗಬೇಕಾಗತ್ತೆ. ಅದರಲ್ಲಿ ನಡೆದಂತಹ ಕೆಲವು ಘಟನೆಗಳು ಹೇಗಿತ್ತು? ಘಟನೆಗಳು, ನನ್ನ ಚಿಕ್ಕ ವಯಸ್ಸಲ್ಲಿ ತುಂಬ ಕಷ್ಟದ ಜೀವನ ಆ ಟೈಮಲ್ಲಿ, ಯಾಕಂದರೆ ನನ್ನ ಐಡೆಂಟಿಟಿ ನನಗೆ ಗೊತ್ತಿರಲಿಲ್ಲ. ಸೊ ತುಂಬ ದೊಡ್ಡ ಕ್ವೆಶನ್ ಮಾರ್ಕ್ ಆಗಿತ್ತು ನನ್ನ ಒಂದು ಲೈಫು. ಸೊ ತುಂಬ ಯೋಚನೆ ಮಾಡ್ತಿದ್ದೆ, ಮತ್ತು ಬೇರೆ ಜನನ ನೋಡಿದ ತಕ್ಷಣ ನನಗೆ ಅನಿಸ್ತಿತ್ತು ನಾನಾಕೆ ಇವ್ರ ರೀತಿ ಇಲ್ಲ, ನನ್ನಲ್ಲಿ ಏನು ಚೇಂಜಸ್ ಇದೆ ಅನ್ನೋದು ಆ ಮನಸ್ಸಲ್ಲಿ ಕಾಡ್ತಾನೆ ಇತ್ತು. ಒಂದು 8th 9th ಸ್ಟ್ಯಾಂಡರ್ಡ್ ಬಂದಾಗ ನನ್ನ ಬಗ್ಗೆ ನನಗೆ ಗೊತ್ತಾಯಿತು ನಾನು ಯಾರು ಅಂತ. ಸೊ ಆವಾಗ ಟೈಮ್ ತೊಗೊಂಡೆ ನಾನು, ಸೊ ನಾನೇನು ಅನ್ನೋದಕ್ಕೆ ಟೈಮ್ ತೊಗೊಂಡು ಆಮೇಲೆ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿತ್ತು. ನಾನು ನಿಮಗೆ ಒಂದು ಕೇಳೋದಾದರೆ, ಮಂಜುನಾಥ್ ಅಂದರೆ, ನೀತು ಅಂದರೆ ನೆನಪಾಗೋದು ಏನು ನಿಮಗೆ? ಮಂಜುನಾಥ್ ಅಂದರೆ ನಾನು ಅಲ್ದಿರೋ ಜೀವನ, ನೀತು ಅಂದರೆ ನಾನು ನಾನು ಬಯಸಿದ ಜೀವನ ಅಂತ ಹೇಳ್ಬೋದು. ಅಂದರೆ ನೀತು ಅನ್ನೋ ಪದ ಅಥವಾ ನೀತು ಅನ್ನೋ ಹೆಸರು ಹುಡ್ಕೊಂಡಿದ್ದು ಹೇಗೆ ನಿಮಗೆ? ನೀತು ಅನ್ನೋದು ಆ್ಯಕ್ಚುಲಿ ನನಗೆ ಮೊದಲಿಂದನೂ ಆ ಹೆಸರು ತುಂಬ ಇಷ್ಟ ಇತ್ತು. ನಾನು ನನ್ನ ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೂ ನಂದು ಪ್ಲ್ಯಾನ್ ಇದ್ದಿದ್ದದೆ, ಇಲ್ಲ ನಂದು ಈ ಹೆಸ್ರನ್ನೇ ಇಟ್ಕೋಬೇಕು ಅಂತ. ಸೊ ಆ್ಯಕ್ಚುಲಿ ನೀತು ಅನ್ನೋದು ಒಂದು ನನಗೊಂದು ಪವರ್ ಕೊಡ್ತು ಅಂತ ಅನ್ಸ್, ಒಂದು ಮರುಜನ್ಮ ಅಂತ ಅನ್ಬೋದು. ಸೊ ಅವಾಗಿಂದ ಪ್ಲ್ಯಾನ್ ಮಾಡ್ಕೊಂಬಂದೆ. ಸೊ ಅದು ಪ್ಲ್ಯಾನ್ ಸಕ್ಸಸ್ ಆದಮೇಲೆ ನನ್ನ ಹೆಸ್ರನ್ನಿಟ್ಟು ನನ್ನ ಜೀವನನ ಸ್ಟಾರ್ಟ್ ಮಾಡಿ. ನಾನು ಅವನಲ್ಲ ಅಂತ ಗೊತ್ತಾದ ಮೇಲೆ ನಿಮ್ಮ ಮನಸ್ಸಿನಲ್ಲಾದಂತಹ ಭಾವನೆಗಳು, ನಿಮ್ಮ ಮನಸ್ಸಿನಲ್ಲಿ ನೀವು ಯಾರಿಗೂ ಹೇಳ್ಕೊಳ್ಳೋದಿಲ್ಲ ಆ ಒಂದು ಕೈ ಸತ್ಯವನ್ನು ನಿಮ್ಮ ಮನಸ್ಸಲ್ಲೇ ಇರುತ್ತೆ, ಆಗ ನಿಮ್ಮ ಮನಸ್ಸಿನಲ್ಲಿ ಹೇಗಾಯಿತು? ನನಗೆ ತುಂಬ ಗೊಂದಲದ ಸಮಸ್ಯೆ, ಯಾಕಂದರೆ ಇವಾಗ ನಮ್ಮದು ಗದಗ ನಮ್ಮೂರು, ಅಲ್ಲಿ ಅಲ್ಲಿ ಮೈಂಡ್ ಸೆಟ್ಟು, ಮತ್ತು LGBTQI ಅಂದರೆ ಅವ್ರಿಗೆ ಒಂದು ಸ್ವಲ್ಪನೂ ಗೊತ್ತಿಲ್ಲ ಅದು ಯಾವ ರೀತಿ ಯಾವ ರೀತಿ ಪ್ರಾಸೆಸ್ ಹೋಗುತ್ತೆ, ಯಾವ ರೀತಿ ಇದು ಜನ ಉಟ್ಕೋತಾರೆ LGBTಯಲ್ಲಿ ಅನ್ನೋದು ಜನಕ್ಕೆ ಗೊತ್ತಿಲ್ಲ. ಸೊ ಅಲ್ಲಿ ನನಗೆ ಅನಿಸ್ತಿತ್ತು, ನಾನು ಇವಾಗ ಏನಾದರೂ ಹೇಳಿದರೆ ಎಲ್ಲಿ ನಮ್ಮ ಮನೇಲಿ ಒಪ್ಕೋತಾರೋ ಇಲ್ವೋ, ಇವಾಗ ನನ್ನ ಫ್ರೆಂಡ್ಸ್ ಒಪ್ಕೋತಾರೋ ಇಲ್ವೋ. ಯಾಕಂದರೆ ನಿಮಗೆ ನೋಡ್ಬೋದು, ನಾವು ಟ್ರಾನ್ಸ್ಜೆಂಡರ್ ಅಂದ ತಕ್ಷಣ ಭಿಕ್ಷೆ ಬೇಡೋದು ಮತ್ತು ಬೇರೆ ಪ್ರಾಸ್ಟಿಟ್ಯೂಷನ್ ಮಾಡೋದು ಅದೇ ಹುದ್ದೆ ಇದು ಮಾಡ್ಕೊಂಡಿರ್ತಾರೆ, ಅದೇ ಮೈಂಡಿಗೆ ಬರೋದು ಜನಕ್ಕೂ. ಸೊ ಅವಾಗ ನನಗೆ ಅನಿಸ್ತಿತ್ತು, ಇವಾಗ ನಾನೇನಾದರೂ ನಾನು ಮಂಗಳಮುಖಿ ಟ್ರಾನ್ಸ್ಜೆಂಡರ್ ಅಂದ ತಕ್ಷಣ ಎಲ್ಲಿ ನನಗೆ ಆ ಕ್ಯಾಟಗರಿಗೆ ಸೇರಿಸ್ತಾರೇನೋ ಅಂತ ಒಂದು ತುಂಬ ಅಂದರೆ ತುಂಬ ದೊಡ್ಡ ಭಯ ಇತ್ತು ನನಗೆ. ಸೊ ಆಮೇಲೆ ಅನ್ನಿಸ್ತು, ಎಷ್ಟೊಂದು ಜನ ಇದ್ದಾರೆ ನಮ್ಮ ಕಮ್ಯುನಿಟಿಯಲ್ಲಿ, ಒಳ್ಳೆ ಸಾಧಕರಿದ್ದಾರೆ, ನಾವು ಒಂದು ಒಳ್ಳೆ ದಾರಿ ತುಳಿದಾಗ 100% ಜನ ಒಪ್ಕೋತಾರೆ ಅನ್ನೋದು ನನಗೆ ಅವಾಗ ಮನವರಿಕೆ ಆಯಿತು. ಅವರೇನಾದರೂ ನಿಮಗೆ ಇನ್ಸ್ಪೈರ್ ಆದ್ರ, ಯಾಕೆಂದರೆ ಈ ಕಮ್ಯುನಿಟಿಲಿ ಹಲವಾರು ಜನ ಸಾಧನೆ ಮಾಡಿರೋರಿದ್ದಾರೆ, ಮಾಡೆಲಿಂಗ್ ಕ್ಷೇತ್ರದಲ್ಲಿದ್ದಾರೆ, ಆ್ಯಕ್ಟಿಂಗ್ ಫೀಲ್ಡಲ್ಲಿದ್ದಾರೆ, ಅಥವಾ ಇನ್ನೂ ಏನೇನೋ ಬಿಸ್ನೆಸ್ ಮಾಡಿಕೊಂಡು ಆರಾಮಾಗಿದ್ದಾರೆ. ಇದೇ ಜೀವನ ಅಲ್ಲ, ಇದರಿಂದನೂ ಏನೋ ಇದೆ ಅನ್ನೋ ಒಂದು ಕಲ್ಪನೆಯನ್ನು ಇಟ್ಕೊಂಡು ನೀವು ಈ ಸಾಧನೆಯನ್ನು ಮಾಡಿರುವಂಥದ್ದು, ಅದ್ರ ಬಗ್ಗೆ ಹೇಗಾಗತ್ತೆ? ಅಥವಾ ಬೇರೆಯವರು ನನ್ನ ಕಮ್ಯುನಿಟಿಲೇ ಇನ್ನೂ ಅಚೀವ್ ಮಾಡಿರೋರಿದ್ದಾರೆ, ನಿಮಗೆ ಖುಷಿ ಆಗುತ್ತಾ ಆ ವಿಷಯ ಕಳೆದ್ರೆ? ಹಾಂ, ಖುಷಿಯಾಗುತ್ತೆ. ಇವಾಗ ನನಗೆ ನಂದೇನೊಂದು ಆಸೆ ಅಂತಂದರೆ ನಮ್ಮ ಕಮ್ಯುನಿಟಿ ಜನ ಎಲ್ಲ ಕ್ಷೇತ್ರದಲ್ಲೂ ನಾನು ನೋಡಬೇಕು ಅಂತ ಇಷ್ಟ. ಸೊ ಬರೀ ಮಾಡ್ಲಿಂಗು ಬರೀ ಮೇಕಪ್ ಅಷ್ಟೇ ಅಲ್ಲ, ಎಲ್ಲ ಎಲ್ಲ ಈಗ ನೀವು ನೋಡ್ಬೋದು ಮೊನ್ನೆ ರಾಬರ್ಟ್ ಮೂವಿಲಿ ನಮ್ಮ ಕಮ್ಯುನಿಟಿ ಬಗ್ಗೆ ತುಂಬ ನೀಟಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ತುಂಬ ಖುಷಿಯಾಯಿತು ಈ ಥರ ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಕಮ್ಯುನಿಟಿ ಬಂದರೆ. ಸೊ ಈವನ್ ಫಿಲಮ್ ಇಂಡಸ್ಟ್ರಿಲೂ ಅಷ್ಟೇ, ನಮ್ಮ ಒಂದು ಟ್ರಾನ್ಸ್ಜೆಂಡರ್ ಅನ್ನೋದನ್ನ ಫನ್ನಿಯಾಗಿ ತೋರಿಸ್ತೇನೆ, ಒಂದು ಒಳ್ಳೆಯ ರೀತಿ ತೋರಿಸಿದಾಗ ಜನರಿಗೆ ಒಳ್ಳೆ ಮೆಸೇಜ್ ಹೋಗುತ್ತೆ. ಸೊ ಅದೇ ರೀತಿ ಎಲ್ಲರೂ ಒಂದು ಮರ್ಯಾದೆಯಿಂದ ಬದುಕ್ಬೋದು ಅಂತ ಹೇಳಿ. ಆ ರಾಬರ್ಟ್ ಚಿತ್ರದಲ್ಲಿ ನಿಮ್ಮ ಆ ಕಮ್ಯುನಿಟಿನ ಆ ರೀತಿ ತೋರಿಸಿದಾಗ ಎಲ್ಲೋ ಒಂದು ಕಡೆ ನಮ್ಮ ಸಮುದಾಯಕ್ಕೂ ಒಂದು ಬೆಲೆಯನ್ನು ಕೊಟ್ಟಿದ್ದಾರೆ. ಹೌದು,
ಅಂತ ಅನ್ಸುತ್ತೆ. ಹೌದು, ತುಂಬ ಖುಷಿ ಆಯಿತು. ಈವನ್ ಡೈರೆಕ್ಟರ್ ಅವ್ರಿಗೆ, ಡ್ರಾಬ್ಯಾಕ್ ಮೂವಿ ಡೈರೆಕ್ಟರ್ ಮತ್ತು ದರ್ಶನ್ ಸರ್ಗೆ, ಸೊ ಪ್ರೊಡ್ಯೂಸರ್ ಉಮಾಪತಿ ಸರ್ಗೆ, ಸೊ ಇವಾಗ ನಾನು ಈ ಮೂಲಕ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಸೂಕ್ಷ್ಮವಾದ ವಿಚಾರ ಇದು, ಅದನ್ನು ತುಂಬ ನೀಟಾಗಿ ತೋರಿಸಿದ್ದಾರೆ ಜನಕ್ಕೆ. ಸೊ ನಾನು ನೋಡಿದಾಗ, ಯೂಶ್ವಲಿ ನಾವು ನೋಡ್ಬೋದು ಮೂವಿ ಅಂತ ಅಂದಾಗ ನಮ್ಮ ಕಮ್ಯುನಿಟಿ ಜನನ ಆಲ್ಮೋಸ್ಟ್ ಫನ್ನಿಯಾಗೆ ತೋರಿಸ್ತಾರೆ, ಬಟ್ ರಾಬರ್ಟ್ ಮೂವಿಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಹೇಳಿದ್ದಾರೆ ಯಾವ ರೀತಿ ಮರ್ಯಾದೆ ಕೊಡಬೇಕು ನಮ್ಮ ಕಮ್ಯುನಿಟಿಗೆ ಅನ್ನೋದು. ಸೊ ಮರ್ಯಾದೆ ಕೊಡೋದ್ರಿಂದ ಗಂಡಸ್ತನ ಬರಲ್ಲ, ಸೊ ಅದನ್ನು ನೀವು ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತೀರಾ ಅದೇ ನಿಮಗೆ ಅಂತ ಅನ್ನೋದು ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಇವನ್ ಡೈರೆಕ್ಟರ್ ಸರ್ಗೆ ಈ ಮುಖಾಂತರ ಧನ್ಯವಾದಗಳನ್ನ ಹೇಳ್ತೀನಿ. ಇವನ್ ದರ್ಶನ್ ಸರು ಅಷ್ಟೇ, ಈ ಒಂದು ಸೂಕ್ಷ್ಮ ವಿಚಾರನ ಅವ್ರು ತಗೊಂಡು ಅವರು ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಅದು ತುಂಬ ದೊಡ್ಡ ವಿಷಯನೇ. ಯಾಕಂದರೆ ಈ ಒಂದು ವಿಚಾರ, ಹೌದು, ದೊಡ್ಡ ಸ್ಟಾರ್ ಮತ್ತು ಅವರು ಒಂದು ರೋಲ್ ಮಾಡೆಲ್ ಇವಾಗ, ಎಲ್ಲರೂ ಅವ್ರನ್ನ ಫಾಲೋ ಮಾಡ್ತಿರ್ತಾರೆ, ಅದರಿಂದ ಎಲ್ಲ ಜನಕ್ಕೂ ಗೊತ್ತಾಗುತ್ತೆ. ಸೊ ಇದರಿಂದ ರೆಸ್ಪೆಕ್ಟ್ ಸಿಗುತ್ತೆ ನಮ್ಮ ಕಮ್ಯುನಿಟಿ ಜನಕ್ಕೆ, ಮುಂದಿನ ಒಂದು ಜನ್ರೇಷನಲ್ಲಿ ಒಂದು ಒಳ್ಳೆ ಸ್ಟೇಜಲ್ಲಿ ನೋಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಖುಷಿ ಆಯಿತು ರಾಬರ್ಟ್ ಮೂವಿ ನೋಡಿದಾಗ. ನಾನು ಇವಾಗ ನಾನು ಮಾಡ್ತಾ ಇದ್ದೀನಿ ನನ್ನ ಮೂವಿನ, ನನ್ನ ಮೂವಿ ಹೆಸರು ನಮಸ್ಕಾರ ಅಂತ. ಸೊ ಕೋಲಾರ ಅಂತ ಮೂವಿ ಮಾಡಿದ್ರಲ್ಲ ಮಹೇಶ್ ಅಂತ ಡೈರೆಕ್ಟ್ರು, ಸೊ ಡಬ್ಬಿಂಗ್ ಬಾಕಿ ಇದೆ, ನಡೀತಾ ಇದೆ. ಈ ಥರ ಒಂದು ಇದೊಂದು ಫಸ್ಟ್ ಇದಂತ ಅನ್ಬೋದು. ಯಾಕಂದರೆ ನಮ್ಮ ಡಿ ಬಾಯ್ಸ್ ನಮ್ಮ ದರ್ಶನ್ ಸರೇ ಈ ಥರ ಸಪೋರ್ಟ್ ಮಾಡಿದಾಗ ಆಲ್ಮೋಸ್ಟ್ ಈ ಥರ ಒಂದು ಸಬ್ಜೆಕ್ಟ್ನ ಇವಾಗ ಮುಂದೆ ಜನರಿಗೂ ತೋರಿಸ್ಬೋದು ಅನ್ನೋದೊಂದು ಧೈರ್ಯ ಬಂದಿದೆ. ಈಗ ಏನಾದರೂ ನೀವು ಬದಲಾಗಿದ್ದೀರಿ ಅಂತ ನಿಮ್ಮ ಫ್ಯಾಮಿಲಿಗೆ ಗೊತ್ತಾದಾಗ ಅವರ ಮನಸ್ಥಿತಿ ಹೇಗಿತ್ತು? ನನಗೆ ಡೈಲಿ, ನಾನು ಆ್ಯಕ್ಚುಲಿ 25 ವರ್ಷ ನನ್ನ ಐಡೆಂಟಿಟಿನ ನಾನು ತೋರಿಸ್ಕೊಂಡಿರಲಿಲ್ಲ ಸೊಸೈಟಿಗೆ. ಸೊ ನಾನು ಎವ್ರಿ ಡೇ ನಾನು ಮಲಗಬೇಕಾದ್ರೆ ನಂಗೆ ಯೋಚನೆ ಮಾಡ್ತಿದ್ದೆ, ನಾನು ಡೈಲಿ ಯಾವ ರೀತಿ ನಾನು ನಮ್ಮ ಮನೆಯಲ್ಲಿ ಹೇಳ್ಬೋದು, ಯಾವ ರೀತಿ ಹೇಳಿದರೆ ಅವರು ಕನ್ವೆ ಆಗ್ತಾರೆ. ಯಾಕಂದರೆ ಇದು ಒಂಥರ ಅವ್ರ ಇಷ್ಟು ದಿನ ನನ್ನ ಮಗ ಅಂತ ನೋಡಿದ್ದಾರೆ, ಒಂದೇ ಸತಿ ನಾನು ಈ ಥರ ಅಲ್ಲ, ನಂದು ಈ ಥರ ಐಡೆಂಟಿಟಿ ಅಂತ ಅಂದಾಗ ಅವರು ರಿಯಾಕ್ಷನ್ ಹೇಗಿರುತ್ತೋ ಏನೋ, ಎಲ್ಲಿ ನಮ್ಮ ಮಮ್ಮಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೇನೋ ಅನ್ನೋದು ತುಂಬ ಅಂದರೆ ತುಂಬ ಗೊಂದಲದ ಟೈಮ್ ಅದು. ನಿಮಗೆ ಗೊತ್ತಾಗಿದ್ದು ಯಾವಾಗ? ನನಗೆ ಗೊತ್ತಾಗಿದ್ದು ಸೆವೆಂತ್ ಸ್ಟ್ಯಾಂಡರ್ಡ್ ಕನ್ಫರ್ಮ್ ಆಗಿತ್ತು. ಹೌದು, ಕನ್ಫರ್ಮ್ ಆಯಿತು. ಕನ್ಫರ್ಮ್ ಯಾರಿಗೂ ಹೇಳಕ್ಕೆ ಹೋಗಲಿಲ್ಲ ಇಲ್ಲ? ಅವಾಗ ನಾನು ನಡೆಯೋದು, ನನ್ನ ತಲೆ ಬಾಚ್ಕೊಳ್ಳೋದು ಅದೆಲ್ಲ ನೋಡ್ತಾ ಇದ್ದಾಗ ಅದು ನೈಸರ್ಗಿಕವಾಗಿ ಬಂದಿರುವಂಥದ್ದು. ಹೌದು, ನೈಸರ್ಗಿಕ. ಯಾಕೆಂದರೆ ನಾವು ಅದು ಆ ಫೀಲ್ ಮಾಡ್ಕೋತೀವಿ, ಆ ಒಂದು ಹೆಣ್ತನನ ಅದು ನಮ್ಮ ಬೈ ಬರ್ತ್ ಬಂದಿರೋದ್ರಿಂದ. ಬಟ್ ಬಾಡಿ ಹುಡುಗನ ಥರ ಇರುತ್ತೆ, ಒಳಗಡೆ ಮನಸ್ಸೆಲ್ಲ ಕಂಪ್ಲೀಟ್ ಹುಡುಗಿ ಥರ ಇರುತ್ತೆ. ಓಕೆ, ಸೊ ಅದು ನನಗೆ ಡಿಫ್ರೆನ್ಸ್ ಗೊತ್ತಾಯಿತು, ಓಕೆ ಈ ಥರ ಆಗ್ತಿದೆ. ಆಮೇಲೆ ನಾನು ಯೂಟ್ಯೂಬು ಮತ್ತು ಇಂಟರ್ನೆಟ್ ಮೂಲಕ ನಾನು ನೋಡಿದಾಗ ಅವಾಗ ಗೊತ್ತಾಯಿತು, ಸೊ ನಾನೊಬ್ಬಳೇ ಅಲ್ಲ, ಎಷ್ಟೊಂದು ಜನ ಇದ್ದಾರೆ ನಮ್ಮ ಸಮಾಜದಲ್ಲಿ. ಸೊ ಅಂದರೆ ಈ ಥರ ಬರೀ ಭಿಕ್ಷಾಟನೆ ಮತ್ತು ಇದರಿಂದ ನಮ್ಮನ್ನ ದೂರ ತಳ್ಳಿದ್ದಾರೆ ಈಗ ಯಾರಾದ್ರೂ ಅಷ್ಟೇ. ಇವಾಗ ನೀವು ಒಂದೇ ಸತಿ ಹೋಗಿ ನಿಮ್ಮ ತಂದೆ ತಾಯಿಗೇನರ ಈ ಥರ ಹೇಳಿದಾಗ ಅವ್ರಿಗೆ ಶಾಕ್ ಆಗೇ ಆಗುತ್ತೆ, ಅವರು ನೆಕ್ಸ್ಟ್ ಯೋಚನೆ ಮಾಡೋದೇ ನೆಕ್ಸ್ಟ್ ಇವ್ರೇನು ಮಾಡ್ತಾರೆ ಅನ್ನೋದು. ಇವ್ರೇನು ಮಾಡ್ತಾರೆ ಅಂದಾಗ ಅವ್ರಿಗೆ ಭಯ ಆಗೇ ಆಗುತ್ತೆ. ಇವನ್ ಕಸಿನ್ಸ್ ಆಯಿತು, ಎಲ್ಲರೂ ಕ್ವಶನ್ ಕೇಳೇ ಕೇಳ್ತಾರೆ, ಏನಕ್ಕೆ ಒಪ್ಕೊಂಡ್ರಿ ಅಂತ. ಸೊ ನಾನು ಒಂದು ಹೇಳೋದಂದರೆ, ಯಾವುದೇ ತಂದೆ ತಾಯಿ ಒಂದು ಸಪೋರ್ಟ್ ಮಾಡಿದಾಗ, ಒಂದು ಮನೇಲೇ ಇರಿಸ್ಕೊಂಡಾಗ ಅದು ನಮ್ಮ ಜವಾಬ್ದಾರಿ ಆಗುತ್ತೆ, ನಾವು ಯಾವ ರೀತಿ ನಮ್ಮ ಒಂದು ಇದನ್ನು ತೊಗೊಂಡೋಗ್ಬೇಕು ಅನ್ನೋದು. ಸೊ ಅಂದರೆ ಮನೇಲಿ ಯಾವ ಥರ ಸ್ವೀಕರಿಸಿದ್ರು ಅದನ್ನು ಆಮೇಲೆ ಅದು ಸ್ಟೆಪ್ ಬೈ ಸ್ಟೆಪ್ಪು ನಾನು ಅವ್ರಿಗೆ ಹೇಳ್ತಾ ಹೋದೆ. ಇವಾಗ ನಾನು ಅವನಲ್ಲ, ಅವಳು ಮೂವಿ ತೋರಿಸ್ತೆ ಅವ್ರಿಗೆ, ಈ ಥರ ಕಷ್ಟ ಅನುಭವಿಸ್ತಾರೆ, ಈ ಥರ ಆಪ್ರೇಷನ್ ಆಗುತ್ತೆ, ಅದೆಲ್ಲ ಹೇಳಿದಾಗ ಅವರು ಅನ್ನಿಸ್ತವ್ರಿಗೆ ಇಲ್ಲ ಇದು ನ್ಯಾಚುರಲ್ಲು. ಬಿಗಿನಿಂಗಲ್ಲಿ ನಮ್ಮ ಮಮ್ಮಿ ಅಳ್ತಾ ಇದ್ರು, ತುಂಬ ಅಳ್ತಾ ಇದ್ರು. ಆಮೇಲೆ ಅವ್ರಿಗೆ ಹೇಳಿದೆ, ಇಲ್ಲ ನೀವೇನೋ ಸಪೋರ್ಟ್ ಮಾಡಿದ್ರಿ ಅಂದರೆ ನಾನು ಒಳ್ಳೆ ಸಕ್ಸಸ್ಫುಲ್ ಪರ್ಸನ್ ಆಗ್ತೀನಿ ಅಂತ ಹೇಳಿದೆ. ದೆನ್ ಎಲ್ಲ ನೀಟಾಗೋಯ್ತು, ಯಾಕಂದರೆ ನಾನು ಅದೇ ರೀತಿ ಕಷ್ಟಪಟ್ಟೆ ನಾನು. ಮತ್ತು ಅದೇ ಥರ ನಾನು ನೋಡ್ತಾ ಹೋದರೆ ಸ್ಕೂಲ್ ಲೈಫ್ನ ಮುಗಿಸ್ತೀರಾ, ಕಾಲೇಜ್ಗೆ ಅಂತ ನೀವು ಬೆಂಗಳೂರಿಗೆ ಬರಬೇಕಾಗತ್ತೆ, ಅದು ಒಂದು ರೀಸನ್ನು ನಾನು ಅಚೀವ್ ಮಾಡಬೇಕು
ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ ಅಚೀವ್ ಮಾಡಬೇಕು ನಾನು ಏನಾದರೂ ಸಾಧನೆ ಮಾಡಬೇಕು ಯಾಕಂದರೆ ನಾನು ಮನೆಯಿಂದ ಹೊರಗಡೆ ಹೋಗಬಾರ್ದು ನಾನು ಏನು ಅನ್ನೋ ತೋರಿಸ್ಬೇಕು ನನ್ನ ಐಡೆಂಟಿಟಿನ ಪ್ರೂವ್ ಮಾಡ್ಕೊಬೇಕು ಅನ್ನೋ ಒಂದು ರೀಸನ್ನಿಂದ ಬೆಂಗಳೂರಿಗೆ ಬರ್ತೀರಾ ನಿಮ್ಮ ಸ್ಕೂಲ್ ಮತ್ತು ಕಾಲೇಜ್ ಲೈಫ್ ಹೇಗಿತ್ತು ಸ್ಕೂಲ್ ಲೈಫು ನಾನು ಎಂಜಾಯ್ ಮಾಡಲಿಲ್ಲ ಅಷ್ಟು ಯಾಕಂದರೆ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಗೇಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹಂಗೆ ಹಿಂಗೆ ಅಂತ ಆವಾಗ ನಾನು ಅಷ್ಟು ನಾನು ಎವ್ರಿ ಡೇ ಕ್ವಶನ್ ಮಾರ್ಕೇ ಆಗ್ತಿತ್ತು ನನ್ನ ಜೀವನದಲ್ಲಿ ಬಟ್ ನಾನು ಕಾಲೇಜಿಗೆ ಬಂದಾಗ ಬ್ಯಾಂಗ್ಳೂರಿಗೆ ಬಂದಾಗ ಬ್ಯಾಂಗ್ಳೂರಲ್ಲಿ ಇವನ್ ನನ್ನ ಫ್ರೆಂಡ್ಸು ಅಷ್ಟೇ ಒಂದು ಸತಿ ಅವ್ರಿಗೆ ಗೊತ್ತಾಗ್ತಿತ್ತು ಈ ಥರ ಅಂತ ಆವಾಗ ಅವರು ಏನಕ್ಕೆ ಈ ಥರ ನಡೀತೀಯಾ ಎದಕ್ಕೆ ಈ ಥರ ಮಾತಾಡ್ತೀಯಾ ಅಂತ ಅನ್ನೋದು ಹೇಳ್ತಿದ್ರು ಆವಾಗ ನಾನು ಕಂಟ್ರೋಲ್ ಮಾಡ್ಕೋತಿದ್ದೆ ಎಲ್ಲಿ ಅವ್ರಿಗೆ ಗೊತ್ತಾಯಿತು ಅಂತಂದರೆ ಎಲ್ಲಿ ನನ್ನ ಎಜುಕೇಷನ್ ಮತ್ತೆ ಸ್ಟಾಪ್ ಆಗಿಬಿಡುತ್ತೇನೋ ಅನ್ನೋದು ಭಯ ಇತ್ತು ಸೊ ಆ ರೀತಿ ನಾನು ಮೇಂಟೈನ್ ಮಾಡ್ಕೊಂಬಂದು ನನ್ನ ಎಜುಕೇಷನ್ನೆಲ್ಲ ಕಂಪ್ಲೀಟ್ ಮಾಡಿ ಆ್ಯನಿಮೇಷನ್ ಮಾಡಿದ್ದೀನಿ ನಾನು ಡಿಪ್ಲೊಮಾ ಆ್ಯನಿಮೇಷನ್ ನೀತಿ ಅವರು ಬೆಂಗಳೂರಿಗೆ ಬಂದು ತುಂಬ ಕಷ್ಟ ಅನುಭವಿಸಿದ್ರು ಅಂತೆ ನಿಜನಾ ಹೌದು ಅಂದರೆ ಯಾವ ಥರ ಅಂದರೆ ನಾನು ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಿಲ್ಲ ಲೈಕ್ ತುಂಬ ಪುವರ್ ಫ್ಯಾಮಿಲಿಯಿಂದ ಬಂದಿದ್ದೆ ಅಪ್ಪ ಏನು ಮಾಡ್ತಾಯಿದ್ರು ಅಪ್ಪ ಸೀಮೆಣ್ಣೆ ಬಿಸ್ನೆಸ್ ಮಾಡಿ ಸೀಮೆಣ್ಣೆ ಬಿಸ್ನೆಸ್ ಅಂದರೆ ಚೆನ್ನಾಗಿ ನಡೀತಾ ಇತ್ತು ಅಂದರೆ ಗೌರ್ಮೆಂಟಿಂದ ಸೊ ಇವಾಗ ನಮ್ಮ ಕಮಿಟ್ಮೆಂಟ್ ಇದ್ದೇ ಇರುತ್ತಲ್ಲ ಫ್ಯಾಮಿಲಿ ಅಂದಮೇಲೆ ಸೊ ಪಾಪ ಅವರು ಅಷ್ಟು ನಮಗೆ ಇದನ್ನು ಮಾಡೋಕ್ಕಾಗ್ತಿರ್ಲಿಲ್ಲ ಆ ಒಂದು ಹಸುವಿಂದ ನಾವು ಬೆಂಗಳೂರು ಬರೋ ರೀತಿ ಆಯಿತು ಹೈಯರ್ ಎಜುಕೇಷನ್ ಅಂದರೆ ನಾನು ಕೇಳಿದ ಮಟ್ಟಿಗೆ ನಾನು ತಿಳ್ಕೊಂಡಿದ್ದ ಮಟ್ಟಿಗೆ ನಿಮ್ಮ ಸಾಧನೆಗೆ ನಿಮ್ಮ ಫ್ಯಾಮಿಲಿನೇ ಮುಖ್ಯ ಆಯಿತು ಹೌದು ತುಂಬ ಅಂದರೆ ತುಂಬ ಮುಖ್ಯ ಪಾತ್ರ ಅಂತ ಹೇಳ್ಬೋದು ನಮ್ಮ ಫ್ಯಾಮಿಲಿ ಯಾಕಂದರೆ ನಮ್ಮ ಫ್ಯಾಮಿಲಿ ಇರಲಿಲ್ಲ ಅಂದರೆ ನಾನು ಎಲ್ಲಿರ್ತಿದ್ನೋ ಏನೋ ಗೊತ್ತಿಲ್ಲ ಯಾಕಂದರೆ ನಾವು ಹಾರ್ಮೋನ್ಸ್ ಎಲ್ಲ ತೊಗೊಳ್ಳೋ ಟೈಮಲ್ಲಿ ಮೈಂಡ್ ತುಂಬ ಅಂದರೆ ತುಂಬ ಸ್ಟ್ರೆಸ್ ಆಗುತ್ತೆ ತುಂಬ ವೇರಿಯೇಷನ್ಸ್ ಇರುತ್ತೆ ನಮ್ಮ ಮೈಂಡಲ್ಲೇ ಯಾಕಂದ್ರೆ ಬಾಡಿ ಕಂಪ್ಲೀಟ್ ಚೇಂಜ್ ಆಗ್ತಿರುತ್ತೆ ನಮ್ಮದು ಸೊ ಆವಾಗ ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಆವಾಗ ನಂಗೆ ತುಂಬ ಸಪೋರ್ಟ್ ಮಾಡಿದರು ನಮ್ಮ ತಂದೆ ತಾಯಿ ಇವನ್ ನಮ್ಮ ಸಿಸ್ಟರ್ ಆಯಿತು ನಮ್ಮ ಬ್ರದರ್ ಆಯಿತು ಅವರೊಂದು ಸಪೋರ್ಟಿಂದನೇ ನಾನು ಇಷ್ಟು ಸಾಧನೆ ಮಾಡೋಕ್ಕಾಗಿತ್ತು ಓಕೆ ನೀವು ಬ್ರದರ್ ಜೊತೆಲಿ ಇದ್ರಿ ಅನಿಸುತ್ತೆ ಆಗ ಅಂದರೆ ಓಡಾಡೋದಕ್ಕೆ ಕಾಲೇಜಿಗೆ ಹೋಗೋದಕ್ಕೆ ಅಮೌಂಟ್ ಬೇಕಾಗುತ್ತೆ ಅದನ್ನೆಲ್ಲ ಹೇಗೆ ಮಾಡ್ತಾಯಿದ್ರಿ ಆ ಸಂದರ್ಭದಲ್ಲಿ ನಮ್ಮ ಬ್ರದರ್ ಆಲ್ರೆಡಿ ಇಲ್ಲಿದ್ದರು ಕೋರ್ಮಂಗ್ಲದಲ್ಲಿದ್ದರು ಆವಾಗ ನಾನು ಒಂದು ಮನೆ ಕೊಟ್ಟಿದ್ದರು ಒಂದು ಅಲ್ಲಿ ಒಂದು 25 ಜನ ಹುಡುಗರು ಇರ್ತಿದ್ರು ಅಂದರೆ ಅಲ್ಲಿ ನನಗೆ ಇರೋಕ್ಕೆ ಹೇಳಿದ್ದ ನಮ್ಮ ಬ್ರದರ್ ಯಾಕಂದರೆ ಅಲ್ಲಿ ರೂಮ್ 25 ಜನದಲ್ಲಿ ನಿಮಗೆ ಇರೋದಕ್ಕೆ ಅಡ್ಜಸ್ಟ್ ಆಯ್ತಾ ತುಂಬ ಕಷ್ಟ ಆಗ್ತಿತ್ತು ಯಾಕಂದರೆ ಒಂದೇ ಬಾತ್ರೂಮು ಒಂದೇ ಟಾಯ್ಲೆಟ್ ಇರೋದ್ರಿಂದ ನನ್ನ ಕಾಲೇಜ್ ಬೇರೆ ಹೋಗಿ ಬರಬೇಕಾಗಿತ್ತ ಕೆನ್ ಸ್ಕೂಲ್ ಆಫ್ ಆರ್ಟಲ್ಲಿ ಅವಾಗ ತುಂಬ ಕಷ್ಟ ಆಗ್ತಿತ್ತು ಅವರು ಯಾಕಂದರೆ ಹೇಳ್ಕೊಳೋಕ್ಕೂ ಆಗಲ್ಲ ಒಂದು ಮುಜುಗರ ಈಗ ನಾವು ಮಲ್ಕೋಬೇಕಾದ್ರೂ ಅಷ್ಟೇ ಅದು ಇದು ಆಫೀಸ್ ಟೇಬಲ್ಸ್ ಇರ್ತಿತ್ತು ಅದೆಲ್ಲ ಜಾಯಿನ್ ಮಾಡಿ ನಾನು ಅಲ್ಲಿ ಮಲ್ಕೋತಿದ್ದೆ ಓಕೆ ಅಂದರೆ ಸಪ್ರೇಟಾಗಿ ಮಲಗ್ತಾ ಸಪ್ರೇಟಾಗಿ ಮಲಗ್ತಿದ್ದೆ ಆವಾಗ ಹೆಂಗೋ ಅದು ಒಂದು ಕಷ್ಟದ ಪರಿಸ್ಥಿತಿನೇ ಅಂತ ಹೇಳ್ಬೋದು ಬಟ್ ಅದೆಲ್ಲ ಮೆಟ್ಟಿ ನಿಂತು ನಾನು ನನ್ನ ಎಜುಕೇಷನ್ನ ಮುಗಿಸ್ಕೊಂಡೆ ಓಕೆ ಎಜುಕೇಷನ್ ಮುಗಿಸಿದ ನಂತರ ಆಯ್ಕೆ ಮಾಡ್ಕೊಂಡಿದ್ದು ಏನನ್ನು ಎಜುಕೇಷನ್ ಮುಗಿದ ತಕ್ಷಣ ನಾನು ಆಯ್ಕೆ ಮಾಡ್ಕೊಂಡಿದ್ದು ನಂದು ಬಿ ವಿ ಎ ಬ್ಯಾಚುಲರ್ ಆಫ್ ವಿಶುವಲ್ ಆರ್ಟ್ಸ್ ಆಗಿದೆ ಓಕೆ ಡಿಗ್ರಿ ಕೋರ್ಸ್ ಅದು ಕೆನ್ ಸ್ಕೂಲ್ ಆಫ್ ಆರ್ಟ್ ಅದಾದಮೇಲೆ ಇವಾಗ ನಾವು ಪೇಂಟಿಂಗ್ ಅಂತ ತೊಗೊಂಡಾಗ ಈಗ ನಾವು ಒಂದು ಪೇಂಟಿಂಗ್ ಮಾಡಿದಾಗ ಬರೀ ಒಂದು 4 ಗೋಡೆ ಮಧ್ಯೆ ಅಷ್ಟೇ ಇರುತ್ತೆ ಇವಾಗ ನಾವೊಂದು ಟ್ಯಾಟೂ ಅಂತ ಮಾಡಿದಾಗ ಅದು ಅವ್ರ ಸಾಯೋವರೆಗೂ ಇರುತ್ತೆ ಮತ್ತು ಅದು ನಮ್ಗೆ ಲೈಫ್ ಟೈಮ್ ಐಡೆಂಟಿಟಿ ಈಗ ಯಾರಿಗಾದರೂ ಅವ್ರು ತೋರಿಸಿದ್ರು ಯಾರು ಮಾಡಿದಾರೆ ಅಂದಾಗ ಒಂದು ಐಡೆಂಟಿಟಿ ಬೆಳೆಯುತ್ತೆ ನಂದು ಅಂತ ಈ ಕನ್ಸು ಹುಟ್ಟಿದ್ದೆ ಅವಾಗ ನನ್ನಸು ನಾನು ಇವೆಂಟ್ಸ್ ಮಾಡ್ತಿದ್ದೆ ಫಸ್ಟು ಇವೆಂಟ್ಸಲ್ಲೆಲ್ಲ ನಾನು ಟೆಂಪ್ರರಿ ಟ್ಯಾಟೂಸ್ ಮಾಡ್ತಿದ್ದೆ ಟೆಂಪ್ರರಿ ಟ್ಯಾಟೂಸ್ ಮಾಡಬೇಕಾದ್ರೆ ಅವರೆಲ್ಲ ಕೇಳ್ತಿದ್ರು ಪರ್ಮನೆಂಟ್ ಟ್ಯಾಟೂ ಮಾಡ್ತೀರಾ ಅಂತ ಸೊ ಅವಾಗ ಅಂದ್ಕೊಂಡೆ ಇಲ್ಲ ನಾನು ನಾರ್ಮಲ್ ಪೇಂಟಿಂಗ್ ಮಾಡೋದ್ರಿಂದ ಒಂದು 4 ಗೋಡೆ ಮಧ್ಯೆ ಇರುತ್ತೆ ಇವಾಗ ನಾವು ಟ್ಯಾಟೂ ಮಾಡಿದಾಗ ಅದು ನನ್ನ ಐಡೆಂಟಿಟಿನೂ ಬೆಳೆಯುತ್ತೆ ಅದೇ ರೀತಿ ನಾನು ಅರ್ನ್ ಮಾಡ್ಬೋದು ಅನ್ನೋದಕ್ಕೆ ನಾನು ಟ್ಯಾಟೂ ಬಂದೆ ಹಾಗಾದರೆ ಈ ಮಂಗಳ ಮುಖಿಯರು ಅಂದರೆ ಸಮಾಜಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ ಸೊಸೈಟಿಗೆ ಏನು ಅಂದರೆ ಇವಾಗ ಇಲ್ಲಿ ಯಾರ್ದು ತಪ್ಪಿಲ್ಲ ಯಾಕಂದರೆ ನ್ಯಾಚುರಲ್ ಆಗಿ ನಾವು ಹುಟ್ಟಿರ್ತೀವಿ ನೈಸರ್ಗಿಕವಾಗಿಯೇ ನಾವು ಹುಟ್ಟಿರ್ತೀವಿ ಇದೇ ರೀತಿ ಇದು ಯಾರು ಕಲಿಸೋದ್ರಿಂದ ಯಾರು ಹೇಳೋದ್ರಿಂದ ಬರಲ್ಲ ಇದು ಸೊ ನಮ್ಮಲ್ಲೇ ಹುಟ್ಟುವಂಥ ಒಂದು ಬದಲಾವಣೆ ಇದು ಪ್ರಕೃತಿಯಿಂದ ಆಗುವಂಥ ಒಂದು ಬದಲಾವಣೆ ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಅದೇ ನಾನು ಹೇಳ್ದಂಗೆ ಇವಾಗ ಟ್ರಾನ್ಸ್ಜೆಂಡರ್ ಅಂದ ತಕ್ಷಣ ಮೈಂಡ್ ಸೆಟ್ ಅದೇ ರೀತಿ ಹೋಗುತ್ತೆ ಸೊ ಅದರಿಂದ ಫ್ಯಾಮಿಲಿ ಜನ ಎಕ್ಸೆಪ್ಟ್ ಮಾಡ್ಕೊಳೋಕ್ಕಾಗ್ತಿಲ್ಲ ಸೊ ನಾನೇನು ಹೇಳೋದಂದರೆ ಎಲ್ಲ ಸಮಾಜಕ್ಕೆ ನಿಮ್ಮ ಒಂದು ನಿಮ್ಮಲ್ಲೇ ಯಾರೊಬ್ಬರು ಇರ್ತಾರೆ ಈ ಥರ
ಸೊ ಅವ್ರಿಗೊಂದು ಪ್ರೀತಿ ಕೊಡಿ, ಅವ್ರ ಎಜುಕೇಷನ್ ಮುಗಿಸೋವರೆಗೂ ನೀವು ಸಪೋರ್ಟ್ ಮಾಡಿ. ದುಡ್ಡು ಕೊಡೋದ್ರಿಂದ ಅಲ್ಲಿ ಸೊಲ್ಯೂಷನ್ ಇಲ್ಲ, ನೀವು ಅವ್ರಿಗೆ ಒಂದು ಸಪೋರ್ಟ್ ಮಾಡಿದ್ರೆ, ಒಂದು ಪ್ರೀತಿ ಕೊಡೋದ್ರಿಂದ 100% ಅವರು ಅವ್ರದ್ದೇ ಆದಂಥ ಒಂದು ಟ್ಯಾಲೆಂಟ್ನ, ಅವ್ರದ್ದೇ ಆದಂಥ ಒಂದು ಹಾದಿನ ಅವರು ಮುಂದೆ ಹೋಗ್ತಾರೆ ಅಂತ ಹೇಳ್ಬೋದು. ಅಂದರೆ ಎಲ್ಲೋ ಒಂದು ಕಡೆ ಆ ಥರ ಗೊತ್ತಾದಾಗ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿರೋದು ಇದೆ. ಹೌದು, ಎಷ್ಟೋ ಜನ ಮನೆ ಬಿಟ್ಟು ಹೊರಗಡೆ ಬಂದಿರೋದು ಇದೆ. ಎಷ್ಟೋ ಜನಕ್ಕೆ ಅವ್ರವ್ರು ಗೊತ್ತಿದ್ರು ಹೋಗೋಕ್ಕಾಗದೇ ಇರೋ ಪರಿಸ್ಥಿತಿನೂ ಕೂಡ ಇದೆ. ಹೌದು, ಅಂಥವ್ರಿಗೆ ಏನು ಹೇಳ್ತೀರಾ? ಅಂಥವ್ರಿಗೆ ಫಸ್ಟ್ ಪೇಷನ್ಸ್ ತುಂಬ ಇಂಪಾರ್ಟೆಂಟು. ನಮ್ಮ ಕಮ್ಯುನಿಟಿಲಿ ಪೇಷನ್ಸ್ ತುಂಬ ಇರಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಮ್ಮ ಫ್ಯಾಮ್ಲಿನೂ ಎಕ್ಸೆಪ್ಟ್, ಅವ್ರು ನಮ್ಮನ್ನ ಎಕ್ಸೆಪ್ಟ್ ಮಾಡ್ಕೋಬೇಕಂದ್ರೆ ನಾವೇನು ಅನ್ನೋದನ್ನ ಅವ್ರಿಗೆ ತೋರಿಸ್ಬೇಕು. ಇವನ್ ಸಮಾಜಕ್ಕೂ ಅಷ್ಟೇ, ಒಂದು ಅವರಲ್ಲಿ ಎಲ್ಲರಲ್ಲೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಆ ಟ್ಯಾಲೆಂಟ್ನ ನೀವು ಗುರುತಿಡ್ದು ಇವಾಗ ಬಿಗ್ನಿಂಗಲ್ಲಿ ಯಾವುದೇ ಕೆಲಸ ತೊಗೊಳ್ಳಿ, ಅಲ್ಲಿ ಕಷ್ಟ ಇದ್ದೇ ಇರುತ್ತೆ. ಅದರಲ್ಲಿ 100% ಕೊಟ್ಟು ನೀವು ಒಂದು ನಿಮ್ಮ ಐಡೆಂಟಿಟಿ ಬೆಳೆಸ್ಕೊಂಡು ನೀವು ನಿಮ್ಮ ಮನೇಲಿ ಹೇಳಿ ಅಂತ ಹೇಳ್ಬೋದು. ಆಮೇಲೆ ಎಲ್ಲ ಎಲ್ಲರೂ ಒಪ್ಕೋತಾರೆ, ಎಲ್ಲ ಚೆನ್ನಾಗಿರುತ್ತೆ. ಈಗ ನಮ್ಮ ಕೈಲಿ ಏನೂ ಆಗೋದಿಲ್ಲ, ನಾವು ಮಾಡೋದಕ್ಕಾಗೋದಿಲ್ಲ ಅನ್ನೋರಿಗೆ ನಿಮ್ಮ ಮಾತು ಎಲ್ಲರಿಗೂ? ಆಲ್ಮೋಸ್ಟ್ ಎಲ್ಲರಿಗೂ. ನಾನು ಎಲ್ಲರಿಗೂ ಏನು ಹೇಳೋದು ಅಂದರೆ, ಸೊ ಒಂದು ಆತ್ಮವಿಶ್ವಾಸ ಅಂತ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ನೀವು ಯಾವತ್ತೂ ನಿಮ್ಮೇಲೆ ನೀವು ನಂಬಿಕೆ ಇಟ್ಕೋಬೇಕು. ಸೊ ನಿಮ್ಮೇಲೆ ನಂಬಿಕೆ ಇಟ್ಕೊಂಡಾಗ 100% ಯಾರಾದರೂ ಸಾಧನೆ ಮಾಡ್ಬೋದು. ನಿಮ್ಮ ಮುಂದಿನ ಗುರಿ? ನನ್ನ ಮುಂದಿನ ಗುರಿ ಅದೇ ಮೂವೀಸ್ ಮಾಡಬೇಕಂತ ಇದ್ದೀನಿ. ನನ್ನ ಒಂದು 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 ಪರದೆಯಲ್ಲಿ ನೋಡಬೇಕಂತ ಇಷ್ಟ. ಯಾಕಂದ್ರೆ ನನಗೆ ಮೊದಲಿಂದನೂ ಅಷ್ಟೇ, ಯಾವುದಾದ್ರೂ ಒಂದು ನಮ್ಮ ಮೂವೀಲಿ ನೋಡಬೇಕಾದ್ರೆ ನಂಗೆ ಅನಿಸ್ತು ನಾನು ಮಾಡ್ಬೋದಲ್ಲ, ನಾನು ಈ ಥರ ವಾಕ್ ಮಾಡ್ಬೋದಲ್ಲ ಅಂತ. ಸೊ ಅದ್ರ ಪ್ರಕಾರ ನಾನು ಗ್ರೂಮ್ ಆಗಿ ಯಾವ ರೀತಿ ಹೋಗುತ್ತೆ ಪ್ರಾಸೆಸ್, ಯಾವ ರೀತಿ ನಾನು ಕಲಿತ್ರೆ ನಾನು ಮುಂದೆ ಹೋಗ್ಬೋದು, ಅದೆಲ್ಲ ಮಾಡ್ಕೊಂಬಂದಿದ್ದೀನಿ. ಸೊ ನನ್ನ ನೆಕ್ಸ್ಟು ಯಾವ ರೀತಿ ನನ್ನ ಒಂದು ಪ್ಯಾಷನ್ನ ನಾನು ನಟನೆ ಮುಖಾಂತರ ಆಯಿತು. ಇವಾಗ ಟ್ಯಾಟೂ ಸ್ಟುಡಿಯೋಸ್ ಎಲ್ಲ ನಡೆಸ್ತಾ ಇದ್ದೀನಿ, ನಂದು ರೆಸ್ಟೋರೆಂಟ್ ನಡೀತಾ ಇದೆ. ಸೊ ಇದೇ ರೀತಿ ನಡೀತಾ ಇರುತ್ತೆ. ನೀತು ಅವರು ಹೆಚ್ಚು ಅವಮಾನಗಳನ್ನು ಅನುಭವಿಸಿದರು, ನಿಜನ? ಹೌದು, ತುಂಬ ತುಂಬ ಅವಮಾನಗಳ ಇವಾಗಲೂ ಆಗುತ್ತೆ. ಯೂಶ್ವಲಿ ನಾನು ಯಾವಾಗಾದರೂ ಹೊರಗಡೆ ಹೋದಾಗ ಇವನ್ ಹೆಂಗ್ ಯಾವುದೋ ಒಂದು ರೀತಿಯಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ನನ್ನ ಮಂಗಳಮುಖಿ ಟ್ರಾನ್ಸ್ಜೆಂಡರ್ ಅಂತ. ಸೊ ಆ ಟೈಮಲ್ಲಿ ಗೇಲಿ ಮಾಡ್ತಾರೆ, ನಗ್ತಿರ್ತಾರೆ, ಅದೆಲ್ಲ ನಾನು ಬಾದರ್ ಮಾಡಲ್ಲ. ಯಾಕಂದರೆ ಇವಾಗ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ, ಪಾಪ ಅವ್ರಿಗೆ ಏನು ಗೊತ್ತಿಲ್ಲ. ಈಗ ಅವರು ನಗ್ತಿದಾರಂದ್ರೆ ಅವ್ರದ್ದು ತಪ್ಪಲ್ಲ ಅದು. ಸೊ ಅವ್ರಿಗೆ ಅದ್ರ ಬಗ್ಗೆ ಸೆನ್ಸಿಟೈಸೇಷನ್ ಆಗಿರಲ್ಲ, ಅವ್ರಿಗೆ ಯಾವ ರೀತಿ ನಮ್ಮ ಪ್ರಾಸೆಸ್ ಹೋಗುತ್ತೆ, ನಾವು ಯಾವ ರೀತಿ ಇರ್ತೀವಿ, ಅವ್ರಿಗೇನು ಗೊತ್ತಿರಲ್ಲ. ಪಾಪ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಅವ್ರು ನಗ್ತಾರೆ. ಈ ಮುಖಾಂತರ ಇವಾಗ ಮೀಡಿಯಾ ಮುಖಾಂತರ ಈ ಥರ ಹೋದಾಗ ಸೊ ಎಲ್ಲರಿಗೂ ಗೊತ್ತಾಗಿ ಒಂದು ಒಳ್ಳೆ ಸಂದೇಶ ಮುಟ್ಟುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಿಮ್ಮ ಸ್ಕೂಲ್ ಲೈಫಲ್ಲಾಗಿರ್ಬೋದು, ಕಾಲೇಜ್ ಲೈಫಲ್ಲಾಗಿರ್ಬೋದು, ಕೆಲವೊಂದು ಅವಮಾನಗಳು ಅನುಭವಿಸ್ತಾ ಬರ್ತೀರಾ? ಅದಾದ ನಂತರ ಒಂದು ಮಾಡೆಲಿಂಗ್ ಕ್ಷೇತ್ರಕ್ಕೆ ಜಾಯಿನ್ ಆಗ್ತೀರಾ, ಅಲ್ಲಿ ಯಾವುದಾದ್ರೂ ಒಂದು ಸನ್ನಿವೇಶಗಳು ಬ್ಯಾಡ್ ಇನ್ಸಿಡೆಂಟ್ಸ್ ಇಂದ ನಡೀತಾ? ಮಾಡ್ಲಿಂಗಲ್ಲಿ ನನಗೆ ಆ್ಯಕ್ಚುಲಿ ನಾನು ಮಾಡ್ಲಿಂಗಿಗೆ ನನಗೆ ಗೊತ್ತೇ ಇರಲಿಲ್ಲ, ನಾನು ಬರ್ತೀನೋ ಇಲ್ವೋ ಅನ್ನೋದು ಒಂದು ಪ್ಲ್ಯಾನ್ ಇರಲಿಲ್ಲ. ಯಾಕಂದರೆ ನಂದು ಫಸ್ಟ್ ಡ್ರೀಮ್ ಇದ್ದಿದ್ದು ನಾನು ಜಸ್ಟ್ ಓಪನ್ ಅಪ್ ಆಗಿ ನನ್ನ ಫ್ಯಾಮಿಲಿ ತೆಗೆದ್ದು ನಂದು ನನ್ನ ಬಿಸ್ನೆಸ್ ಏನಿದೆ ಅದು ಮಾಡ್ಕೊಂಡು ಹೋದರೆ ಸಾಕು ಅಂತ ಅಷ್ಟಿತ್ತು ಪ್ಲ್ಯಾನು. ಆಮೇಲೆ ನಾನು ಒಂದು ಸತಿ ನಾನು ಒಂದು ಯಾವುದೋ ಒಂದು ಪಾರ್ಟಿಗೆ ಹೋದಾಗ ನನ್ನ ಅವರು ಕ್ರಿಸ್ಟಿನಾ ಅಂತ ಔಟ್ ಆಫ್ ಕಂಟ್ರಿ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅವರು. ಸೊ ಅವ್ರನ್ನ ಇಲ್ಲಿ ಪ್ರೆಸೆಂಟ್ ಮಾಡ್ತಾಯಿದ್ರು ನಮ್ಮ LGBT ಕಮ್ಯುನಿಟಿಗೋಸ್ಕರ. ಸೊ ಆಗ ಅವ್ರು ನನ್ನ ನೋಡಿ ಬಂದು ಅವ್ರು ಕೇಳಿದರು, ಇಲ್ಲ ಈ ಥರ ನಿಮ್ಮ ಕಮ್ಯುನಿಟಿಯಲ್ಲಿ ಒಂದು ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ, ನೀವು ಬಂದು ಪಾರ್ಟಿಸಿಪೇಟ್ ಮಾಡಿ ಅಂತ. ಅವಾಗ ನಮ್ಗೆ ಫುಲ್ ಭಯ ಆಯಿತು, ಎಲ್ಲಿ ನನ್ನ 100% ಕೊಡೋಕ್ಕಾಗತ್ತಾ, ನಂಗೆ ಪ್ಯಾಜೆಂಟ್ ಬಗ್ಗೆ ಏನೂ ಗೊತ್ತಿಲ್ಲ. ಆಮೇಲೆ ಅವ್ರು ಗ್ರೂಮ್ ಮಾಡಿದರು ಯಾವ ರೀತಿ ಆಗುತ್ತೆ, ಯಾವ ರೀತಿ ನಡಿಬೇಕು ಅಂತ. ನಾನು ಮೊದಲಿಂದನೂ ಚಿಕ್ಕ ವಯಸ್ಸಿಂದ ನನಗೆ ಆಸೆ ಇರೋದ್ರಿಂದ ಮೇ ಬಿ ಅದು ಪ್ರೋತ್ಸಾಹ ಸಿಕ್ತು ನನಗೆ. ಆ ಪ್ರೋತ್ಸಾಹನ ಇವತ್ತು ಈ ಲೆವೆಲಿಗೆ ತಂದಿಳಿಸಿದೆ. ನಿಮಗೆ ಯಾವ್ಯಾವ ಅವಾರ್ಡ್ಸ್ ಬಂದಿದೆ ಈಗ? ನಾನು ಇಂಡಿಯಾಸ್ ಫಸ್ಟ್ ಟ್ರಾನ್ಸ್ ಟ್ಯಾಟೂ ಆರ್ಟಿಸ್ಟು, ಮತ್ತು ಮಿಸ್ ಟ್ರಾನ್ಸ್ ಕ್ವೀನ್ ಇಂಡಿಯಾ 2019 ನಾನು ಕರ್ನಾಟಕನ ರೆಪ್ರೆಸೆಂಟ್ ಮಾಡಿದ್ದೆ. ಸೊ ಅಲ್ಲಿ ಇಂಡಿಯಾದಿಂದ ನಾನು ಕ್ರೌನ್ ತೊಗೊಂಡೆ. ಆ ಅವಾರ್ಡ್ಸ್ ಬಂದಾಗ ನಿಮ್ಮ ಮುಖದಲ್ಲಿ ಆ ನಗು ನಿಮ್ಮ ತಾಯಿಗೆ ಎಲ್ಲೋ ಒಂದು ಕಡೆ ಖುಷಿ ಕೊಡುತ್ತೆ. ಹೌದು, ಸೊ ಅವರು ಅದೇ ನಾವು ಹೇಳ್ತಿದ್ರೆ ನೀನು ಹೇಳ್ದಂಗೆ ಮಾಡ್ದಲ್ಲ ಅಂತ. ಯಾಕಂದರೆ ಅವ್ರಿಗೆ ಹೇಳಿದ್ದೆ ನಾನು ಫಸ್ಟ್ ನಿಮ್ಮ ಸಪೋರ್ಟ್ ಏನಾದ್ರು ಸಿಕ್ಕಿದ್ರೆ
100% ನಾನೊಂದು ಒಳ್ಳೆ ಸಕ್ಸಸ್ಫುಲ್ ಪರ್ಸನ್ ಆಗ್ತೀನಿ ಅಂತ ಹೇಳಿದ್ದೆ ಅವ್ರಿಗೆ. ಅವ್ರು ಅದನ್ನು ಕೇಳಿದ ತಕ್ಷಣ ನೋಡಿದ ತಕ್ಷಣ ಕ್ರೌನ್ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು ಅವ್ರು. ನೀವು ಮೊದಲು ನಾನು ಬದಲಾಗಿದ್ದೀನಿ ಅಂತ ಹೇಳಿದ್ದು ನಿಮ್ಮ ಅಕ್ಕಂಗೆ ಅನ್ಸುತ್ತೆ? ಅವರು ಹಿಂಗೆ ಎದುರುಗಡೆ ಕೂತಿದ್ಲು, ಹೇಳ್ತಾ ಇದ್ದೆ ಹಿಂಗೆ ಏನನ್ಸುತ್ತೆ ನನ್ನ ಬಗ್ಗೆ ಹಂಗೆ ಹಿಂಗೆ ಅಂತ. ಸೊ ಅವಾಗ ಏನು ಚೆನ್ನಾಗಿದೆಯಲ್ಲ ಎಲ್ಲ, ಎಲ್ಲರನ್ನೂ ನಮ್ಮ ಫ್ಯಾಮಿಲಿನೆಲ್ಲ ಸೆಕ್ಯೂರ್ ಮಾಡಿದ್ದೀಯಾ, ಎಲ್ಲ ಎಲ್ಲ ಹೇಳ್ಕೊಟ್ಟಿದ್ಯಾ ಅಂತ ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಹಿಂಗೆ 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 ಅಂತ. ಸೊ ಅವಳು ನಾನು ನೋಡ್ತಾ ನೋಡ್ತಾನೆ ಕಣ್ಣೀರು ಬೀಳಕ್ಕೆ ಸ್ಟಾರ್ಟ್ ಆಯ್ತು ಅವಳಿಗೆ. ಆಮೇಲೆ ಕಾರಲ್ಲಿ ಹೋಗಬೇಕಾದ್ರೂ ಹೇಳ್ತಾ ಹೋದೆ, ಇಲ್ಲ ಈ ಥರ ಸತ್ಯಮೇವ ಜಯತೆ ಅಂತ ಒಂದು ಎಪಿಸೋಡ್ ಬಂದಿತ್ತು ಅಮೀರ್ ಖಾನ್ ಅವ್ರದ್ದು. ಸೊ ಅದನ್ನು ತೋರಿಸ್ತೆ ಅವಳಿಗೆ, ಈ ಥರ ನಾನೊಬ್ಬಳೇ ಅಲ್ಲ, ಈ ಥರ ತುಂಬ ವೆರೈಟಿ ಜನ ಇದ್ದಾರೆ, ಪಾಪ ಅವ್ರಿಗೆ ಗೊತ್ತಿಲ್ಲ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ. ಇವನ್ ನಾನು ಅಷ್ಟೇ, ಇಷ್ಟು ದಿನ ನಾನು ವೇಟ್ ಮಾಡಿದ್ದೀನಿ, ಇವತ್ತು ನಾನು ಹಿಂಗೆ ಹೇಳ್ತಿದ್ದೀನಿ ಅಂದರೆ ಏನೋ ಒಂದು ಒಳ್ಳೇದಾಗುತ್ತೆ, ಮುಂದೆ ನೀನು ಒಪ್ಕೋತಿ ಅನ್ನೋ ಒಂದು ನಂಬಿಕೆ ಇದೆ ಅಂತ ಹೇಳಿದೆ. ಆಮೇಲೆ ಅವಳು ಒಂದು ವಾರ ಅವಳು ಊಟ ಮಾಡಿರಲಿಲ್ಲ ನೀಟಾಗಿ, ಮತ್ತು ದೇವ್ರು ನಂಬಲ್ಲ ನಾನು ಏನು ಈ ಥರ ಎಲ್ಲ ಏನೇನೋ ಹೇಳ್ತಿದ್ದೀಯ ನೀನು ಅನ್ನೋದು ಅವಳಿಗೆ ಅನ್ನಿಸ್ತಿತ್ತು. ಅಂದರೆ ನಿಮಗೆಲ್ಲ ಒಂದು ಕಡೆ ನಾನು ಆಲ್ರೆಡಿ ಬದಲಾಗಿದ್ದೀನಿ. ಹೌದು, ನಾನು ಆಲ್ರೆಡಿ ಹಾರ್ಮೋನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಓಕೆ, ನನ್ನ ಕಾಲೇಜ್ ಟೈಮಲ್ಲಿ, ಯಾಕಂದ್ರೆ ನನ್ನ ಐಡೆಂಟಿಟಿ ಗೊತ್ತಿತ್ತು, ಬಟ್ ಮನೆಯಲ್ಲಿ ಯಾವ ರೀತಿ ಹೇಳಬೇಕು ಅನ್ನೋದು ಒಂದು ತುಂಬ ದೊಡ್ಡ ಕ್ವೆಶನ್ ಮಾರ್ಕ್ ಆಗಿತ್ತು. ಅಂದರೆ ಹೇಳಬೇಕಾದ್ರೆ ಎಲ್ಲೋ ಒಂದು ಕೂಡ ಭಯನೂ ಇತ್ತ? ತುಂಬ ಭಯ ಇತ್ತು, ಸಿಕ್ಕಾಪಟ್ಟೆ. ಯಾಕೆಂದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದೊಂದು ತುಂಬ ದೊಡ್ಡ ಧೈರ್ಯ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ಮೇ ಬಿ ದೇವರೇ ಆ ಧೈರ್ಯ ಕೊಟ್ಟಿದ್ದು ನನಗೆ. ಸೊ ಹೇಳಿದೆ, ಎಲ್ಲ ಸರಿ ಹೋಯಿತು. ಅಂದರೆ ಒಂದು ಟೈಮ್ ತೊಗೊಂಡೆ ನಾನು ಸಕ್ಸಸ್ಫುಲ್ ಆಗಿ. ನನ್ನ ಈಗ ಅವ್ರಿಗೆ ಅನ್ನಿಸ್ತು ನಾನೇನೇ ಒಂದು ನಿರ್ಧಾರ ತೊಗೊಂಡ್ರು ಕರೆಕ್ಟಾಗಿ ತೊಗೊಂಡಿದ್ದೀನಿ ಅಂತ. ಯಾಕಂದ್ರೆ ಅಲ್ಲಿವರೆಗೂ ನಾನು ಅವ್ರ ಫ್ಯಾಮಿಲಿನ ಸೆಕ್ಯೂರ್ ಮಾಡಿದೆ, ಆ್ಯಸ್ ಅ ನನ್ನ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಅ ಮಗ ಆಗಿ ನಾನು ಮಾಡಿದೆ ಅಲ್ಲಿವರೆಗೂ. ಅದಾದಮೇಲೆ ನನ್ನ ಮಗಳಾಗಿ ನನ್ನ ಒಂದು ಪ್ಯಾಷನ್ನ ಫಾಲೋ ಮಾಡ್ತಾಯಿದ್ರು. ಎಲ್ಲ ಒಂದು ಕಡೆ ಮಂಜುನಾಥ್ಗಿಂತ ನೀತು ತುಂಬ ಬೆಸ್ಟ್ ಆದರು. ಹೌದು, ಎಲ್ಲ ವಿಷಯದಲ್ಲಿ. ಯಾಕಂದ್ರೆ ನಾನಾಗಿ ಬದುಕ್ತಾ ಇರೋ ಜೀವನ ಆಯಿತು, ತುಂಬ ಖುಷಿ ಇದೆ, ತುಂಬ ಒಂದು ಹೆಮ್ಮೆ ಪ್ರೌಡ್ ಫೀಲ್ ಆಗುತ್ತೆ. ಕೆಲವರಿಗೆ ಗಿಲ್ಟ್ ಇರುತ್ತೆ, ನಾನು ಈ ಥರ ಆಗ್ಬಿಟ್ನಲ್ಲ ಏನು ಮಾಡೋದು ಮುಂದೆ ಗೊತ್ತಾಗಲ್ಲ ಅಂತ. ಕೆಲವರು ಅಂದರೆ ಈ ಕಮ್ಯುನಿಟಿನೇ ಅಲ್ಲ, ಬೇರೆ ನಾವು ನೋಡ್ಬೋದು. ಈಗ ಕೆಲವರಿಗೆ ನನ್ನ ಕೆಲೇನೂ ಆಗಲ್ಲ, ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ, ನನ್ನ ಕೆಲಸ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ, ನಾನೇನು ಮಾಡಲಿ ಮುಂದೆ ಅಂತ ಗೊತ್ತಿರಲ್ಲ ಕೆಲವರಿಗೆ. ಎಲ್ಲ ಒಂದು ಕಡೆ ನೀವು ಉದಾಹರಣೆ ಆಗ್ತೀರ ಅವ್ರಿಗೆ, ನಾನು ಈ ರೀತಿ ಇದ್ರೂ ನಾನೊಂದು ಸಾಧನೆ ಮಾಡಿ ಇಲ್ಲೇ ಒಂದು ಟ್ಯಾಟೂ ಆರ್ಟಿಸ್ಟ್ ಆಗಿ, ಅಥವಾ ಒಂದು ಈಗ ಜನರಿಗೆ ಒಂದು ಉಪವಾಸವನ್ನು ಅಂದರೆ ನೀವು ಅನ್ನ ನೀಡ್ತಾ ಇದ್ದೀರಾ, ಒಂದು ಹೋಟ್ಲು ಕೂಡ ಇದೆ ನಿಮ್ಮದು ಘಮ ಘಮ ಹೋಟೆಲ್ ಅಂತ, ಅದ್ರ ಬಗ್ಗೆ ಅದೇ ಶುರುವಾಗಿದ್ದು. ಅದು ನಾವು ನಾನು ಫಸ್ಟ್ ನಾವು ಮನೆಯಲ್ಲೇ ನಾನು ಫಸ್ಟ್ ಬ್ಯಾಚುಲರ್ ಆಗಿದ್ದೆ. ಸೊ ಆ ಟೈಮಲ್ಲಿ ನನ್ನ ಬ್ಯೂಟಿ ಪಾರ್ಲರ್ ಸ್ಟಾರ್ಟ್ ಮಾಡಿಕೊಂಡೆ ಚಿಕ್ಕದಾಗಿ. ಸೊ ನಾನು ಟ್ಯಾಟೂಲ್ಲಿ ಏನು ಅರ್ನ್ ಮಾಡಿದ್ನಲ್ಲ ಅದನ್ನು ಬ್ಯೂಟಿ ಪಾರ್ಲರ್ ಅಂತ ಮಾಡಿದೆ ಚಿಕ್ಕದ. ಆ ಟೈಮಲ್ಲಿ ನಮ್ಮ ಸಿಸ್ಟರ್ನ ಮತ್ತು ನಮ್ಮ ತಾಯಿಯವ್ರನ್ನೆಲ್ಲ ಕರೆಸ್ತೇನೆ. ಆವಾಗ ನಾವು ಮನೇಲಿ ಊಟ ಮಾಡಬೇಕಾದ್ರೆ ಈ ಊಟ ಏನಾದರೂ ನಾವು ಬೆಂಗಳೂರು ಜನಕ್ಕೆ ಕೊಟ್ಟರೆ 100% ಕ್ಲಿಕ್ ಆಗುತ್ತೆ ಅನ್ನೋದು ಒಂದು ಮೈಂಡಿಗೆ ಬಂತು. ಮೊದಲೇ ಚಿಕ್ಕ ವಯಸ್ಸಲ್ಲಿ ಇದ್ದಾಗೂ ಅಷ್ಟೇ ನಾನು. ಸೊ ಈ ಕಾಲೇಜ್ ಹೋಗೋ ಟೈಮಲ್ಲಿ ನನ್ನ ಊಟದ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಲೈಕ್ ಒಂದು ಚಿಕ್ಕ ಅಮೌಂಟಿಗೆ ನೀವು ಎಲ್ಲೂ ಒಳ್ಳೆ ಊಟ ಸಿಗಲ್ಲ ಈಗಿಂದಿದ್ರಲ್ಲಿ. ಅವಾಗ ಅನ್ನಿಸ್ತು ಈ ಫುಡ್ ಏನು ಕೊಟ್ಟು ಒಂದು ಒಳ್ಳೆ ಮೆನು ಮಾಡಿದ್ರೆ 100% ಕ್ಲಿಕ್ ಆಗುತ್ತೆ ಅನ್ನೋದು. ಆವಾಗ ಬಿಗಿನಿಂಗಲ್ಲಿ ತುಂಬ ಕಷ್ಟ ಆಯಿತು, ಯಾಕಂದರೆ ನಮಗೆ ಆ ಇಂಡಸ್ಟ್ರಿನೇ ಗೊತ್ತಿಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಯಾವ ರೀತಿ ಮಾಡಬೇಕು ಅಂತ. ಬಟ್ ಅದರೊಳಗೆ ಹೊಕ್ಕಾಗ ನಮ್ಗೆ ಗೊತ್ತಾಯಿತು ಇಷ್ಟೆಲ್ಲ. ಹೇಗೆ ಮ್ಯಾನೇಜ್ ಮಾಡ್ತೀರಾ ಟ್ಯಾಟೂ ಮತ್ತು ಹೋಟೆಲ್? ಘಮ ಘಮದ್ದು ಆಲ್ರೆಡಿ 5 ವರ್ಷ ಆಯಿತು ಸ್ಟಾರ್ಟ್ ಆಗಿ. ಓಕೆ, ಸೊ ಅದು ಬಿಗಿನಿಂಗಲ್ಲಿ ಪ್ರಾಬ್ಲಮ್ ಆಗಿತ್ತು ನಾನು ಹೇಳ್ದಂಗೆ. ಆಮೇಲೆ ಈಗ 5 ವರ್ಷ ತುಂಬಿದೆ. ಸೊ ಮೇ ಬಿ ಆ ಪ್ರಾಬ್ಲಮ್ಸ್ ಒಂದು ಏಳು ಬೀಳು ಎಲ್ಲ ನಮ್ಗೆ ಕಲಿಸಿ ಒಂದು ಸ್ಟ್ರಾಂಗ್ ಪರ್ಸನ್ ಆಗಿ ಮಾಡಿದೆ ಅಂತ ಹೇಳಿ. ಇವತ್ತು ಒಬ್ಬ ಸ್ಟ್ರಾಂಗ್ ವುಮೆನ್ ಆಗಿ ಕೂತಿದ್ದೀರಾ. ಹೌದು. ಹಾಗೆ ನೋಡ್ತಾ ಹೋದರೆ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಕೇಳೋಣ ಅಂತ, ಮದುವೆ ನೀತು ಯಾವಾಗ ಆಗ್ತಾರೆ? ಮದುವೆ ಇನ್ನೂ ಪ್ಲ್ಯಾನ್ ಇಲ್ಲ ನನ್ನದು, ಬಟ್ ಆಸೆ ಅಂತ ಇದೆ ಮದುವೆ ಆಗಬೇಕು. ನಾನು ನಾರ್ಮಲಾಗಿ ಒಂದು ಗೃಹಿಣಿಯಾಗಿ ಜೀವನ ಮಾಡಬೇಕು ಅನ್ನೋದಿದೆ. ಬಟ್ ಅದಕ್ಕಿಂತ ಮುಂಚೆ ಈಗ ಸಾಧನೆಗೆ ಯಾವತ್ತೂ ಇದಿಲ್ಲ, ಮಾಡ್ತಾನೆ ಯಾವತ್ತೂ ಎಂಡ್ ಇಲ್ಲ ಅದಕ್ಕೆ.
ಸೊ ಆ ರೀತಿ ಎಲ್ಲ ನಂದೊಂದು ಪ್ಯಾಷನ್ನು ನಾನೇನು ಅಂದ್ಕೊಂಡಿದ್ದೆ ಅಂತೆಲ್ಲ ಮುಗಿದ ಮೇಲೆ ಸೊ ಅವಾಗ ಮದುವೆ ಅಂದರೆ ಹುಡುಗ ಯಾವ ಥರ ಇರಬೇಕು ಅಂತ ಹುಡುಗ ಲೈಕ್ ನನ್ನ ಫಸ್ಟು ಒಳ್ಳೆಯ ಹ್ಯೂಮನ್ ಬೀಯಿಂಗ್ ಆಗಿರಬೇಕು ಒಳ್ಳೆ ಮನುಷ್ಯ ಆಗಿರಬೇಕು ಫಸ್ಟು ಸೊ ನನ್ನ ಅರ್ಥ ಮಾಡ್ಕೋಬೇಕು ಅದಾದಮೇಲೆ ಬಾಹ್ಯ ಸೌಂದರ್ಯ ತುಂಬ ಇಂಪಾರ್ಟೆಂಟ್ ಒಳಗಡೆ ಇರೋ ಪರ್ಸನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಅಂದರೆ ಯಾರಾದರೂ ಬಂದು ಪ್ರಪೋಸ್ ಏನಾದರೂ ಮಾಡಿದ್ರೆ ಒಪ್ಕೊಳ್ತೀರಾ ಈಗ ಸದ್ಯದ ಮಟ್ಟಿಗಂತೂ ಒಪ್ಕೊಳ್ಳಲ್ಲ ಸೊ ಇನ್ ದಿ ಫ್ಯೂಚರ್ ಲೆಟ್ಸ್ ಸೀ ನಾ ಐಲ್ ಜಸ್ಟ್ ಗೋ ವಿತ್ ದ ಫ್ಲೋ ಅದು ಹೇಗಾಗುತ್ತೋ ಆ ರೀತಿ ಏನಾದರೂ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಮೆಸೇಜ್ ಬರ್ತಾ ಇರುತ್ತಾ ತುಂಬ ಬರ್ತಿರುತ್ತೆ ತುಂಬ ಅಂದರೆ ನನಗೆ ಯಾರೇ ಮೆಸೇಜ್ ಮಾಡಿದ್ರು ಒಳ್ಳೆ ರೀತಿ ಮೆಸೇಜ್ ಮಾಡ್ತಾರೆ ಆ ಥರ ಕೆಟ್ಟ ರೀತಿ ಯಾವತ್ತೂ ಯಾಕಂದ್ರೆ ನಾವು ಯಾವ ರೀತಿ ಇರ್ತೀವೋ ಆ ರೀತಿ ಒಂದು ಕನ್ನಡಿ ಥರ ಅಲ್ವಾ ಸೊ ನಾವು ಯಾವ ರೀತಿ ನಾವು ಮೇಕಪ್ ಮಾಡ್ಕೋತೀವಿ ಯಾವ ರೀತಿ ನಾವು ಡ್ರೆಸ್ ಹಾಕ್ತೀವಿ ಆ ರೀತಿ ಕಾಣುತ್ತೆ ಮಿರರಲ್ಲಿ ಸೊ ಹಾಗೆ ನಾವು ಹೇಗಿರ್ತೀವೋ ಹಾಗೆ ಜನ ಇರ್ತಾರೆ ಅಂತ ಹೇಳಿ ಮದುವೆ ಆದಮೇಲೆ ಒಂದು ಮಗುವನ್ನು ದತ್ತು ತಗೊಳ್ತೀನಿ ಅಂತ ಒಂದು ಸಂದರ್ಶನ ಹೇಳಿದ್ರಿ ಅನ್ಸುತ್ತೆ ಹೌದು ಅದು ಹೇಗೆ ಅದೇ ಎಷ್ಟೊಂದು ಸಾವಿರಾರು ಮಕ್ಕಳಿದ್ದಾರೆ ಅನಾಥರಾಗಿ ಸೊ ಬರ್ತ್ ನಾವು 9 ತಿಂಗಳು ಹೊತ್ತು ಇದನ್ನ ಮಾಡಬೇಕಂತಿಲ್ಲ ಒಂದು ಮಗು ಸಾಕ್ಬೇಕಂದ್ರೆ ಒಂದು ಪ್ರೀತಿ ಕೊಟ್ಟಾಗ ಒಂದು ಎಜುಕೇಷನ್ ಕೊಟ್ಟಾಗ ಒಂದು ಮಗುಗೆ ಒಂದು ಒಳ್ಳೆ ಪ್ರಜೆ ಮಾಡಿದಾಗ ಅದೊಂದು ಹೆಮ್ಮೆನೇ ಬೇರೆ ಇರುತ್ತೆ ಖುಷಿ ಇರುತ್ತೆ ಹೌದು ಓಕೆ ಈ ಸಮಾಜಕ್ಕೆ ಕೊನೆಯದಾಗಿ ಏನು ಹೇಳೋಕ್ಕೆ ಬಯಸ್ತೀರಾ ಸಮಾಜಕ್ಕೆ ನಾನು ಹೇಳೋದು ಅಂತಂದರೆ ನಿಮ್ಮ ಒಂದು ಮಕ್ಕಳನ್ನ ಪ್ರೀತಿಸಿ ಫಸ್ಟು ಅದು ಯಾವುದೇ ಜೆಂಡರ್ ಆಗಲಿ ಯಾವುದೇ ಇದಾಗಲಿ ಅದು ಇಟ್ ಡಸಂಟ್ ಮ್ಯಾಟರ್ ಸೊ ನಿಮ್ಮ ಮಕ್ಕಳನ್ನ ಪ್ರೀತಿಸಿ ಅವರಲ್ಲಿ ಇರೋವಂಥ ಒಂದು ಟ್ಯಾಲೆಂಟನ್ನ ನೀವು ಗುರುತಿಸಿ ಫಸ್ಟು ಸೊ ಇವಾಗ ಮೈಂಡಲ್ಲಿರುತ್ತೆ ಈ ಎಜುಕೇಷನ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕಂತ ಸೊ ಬಟ್ ಅವ್ರ ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಇರುತ್ತೋ ಅದನ್ನು ನೋಡಲ್ಲ ಜನ ಯಾಕಂದರೆ ಅವ್ರ ಸ್ಟೇಟಸ್ ಅವ್ರು ಇದನ್ನು ನೋಡಿಕೊಂಡೇ ಇದು ಮಾಡ್ತಾರೆ ಬಟ್ ಒಂದೊಂದು ದಿನಾನು ಇಂಪಾರ್ಟೆಂಟು ಲೈಫಲ್ಲಿ ಒಂದೊಂದು ಗಳಿಗೆನು ಇಂಪಾರ್ಟೆಂಟ್ ಸೊ ನಿಮ್ಮ ಮಕ್ಕಳಿಗೆ ಏನಿಷ್ಟ ಇರುತ್ತೋ ಅದಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡಿ ಸೊ ಈವನ್ ಮಕ್ಕಳು ಕೂಡ ಅಷ್ಟೇ ತಂದೆ ತಾಯಿ ಅಷ್ಟು ಸಪೋರ್ಟ್ ಮಾಡಿದಾರಂತ ನೀವು ಒಳ್ಳೆ ದಾರಿ ತೊಗೊಂಡೋಗಿ ಅವ್ರದ್ದೊಂದು ರೆಸ್ಪಾನ್ಸಿಬಿಲಿಟಿ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ನಿಮ್ಮ ಸಮುದಾಯಕ್ಕಾಗಿರ್ಬೋದು ಅಥವಾ ಹೊರಗಿನ ಸಮಾಜ ನಿಮ್ಮನ್ನು ನೋಡೋ ರೀತಿ ಅಂದರೆ ಒಂದು ಕಮ್ಯುನಿಟಿನ ಯಾವ ಥರ ನೋಡ್ತಾರೆ ಅದು ಆ ಥರ ನೋಡೋದು ಬೇಡ ನಾವು ಕೂಡ ನಿಮಗೆ ಮನುಷ್ಯರು ಅನ್ನೋ ಒಂದು ರೀತಿಯಲ್ಲಿ ನಾನು ಸಮಾಜಕ್ಕೇನು ಸಂದೇಶ ಕೊಡ್ಬೋದು ಅಂದರೆ ಒಂದು ಸಲಹೆ ಕೊಡ್ಬೋದು ಅಂದರೆ ನಮ್ಮ ಕಮ್ಯುನಿಟಿ ಜನನ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅವ್ರಿಗೂ ಒಂದು ಪ್ರೀತಿ ಕೊಡಿ ನಾವು ಮನುಷ್ಯರೇ ನಾವು 9 ತಿಂಗಳಾದಮೇಲೆ ಈ ಭೂಮಿಗೆ ಬಂದಿರೋದು ನಮ್ಮ ದೇಹದಲ್ಲಿ ಹರಿತಾ ಇರೋದು ಒಂದು ರಕ್ತನೇ ಏನಂತಂದರೆ ಒಂದು ಪ್ರಕೃತಿ ಒಂದು ಬದಲಾವಣೆಯಿಂದ ನಾವು ಈ ರೀತಿಯಾಗಿರ್ತೀವಿ ಅಷ್ಟೇ ಸೊ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಒಂದು ಪ್ರೀತಿ ಕೊಡಿ ನೀವು ನಾನು ಹೇಳೋದು ಅಂದರೆ ನೀವು ದುಡ್ಡು ಕೊಟ್ಟು ಅವ್ರಿಗೆ ಯಾರಿಗಾದರೂ ಅಷ್ಟೇ ಎಂಕರೇಜ್ ಮಾಡೋದು ಬೇಡ ಸೊ ನಿಮ್ಮ ಕೈಯಲ್ಲಾದಂಥ ಸಹಾಯ ಅಂದರೆ ಅವ್ರಿಗೆ ಎಜುಕೇಷನ್ ಕೊಡೋದಾಗಿರ್ಬೋದು ಅವ್ರ ಟ್ಯಾಲೆಂಟನ್ನು ಗುರುತಿಸಿ ಅವ್ರಿಗೆ ಒಂದು ಮುಂದೆ ಹೋಗೋ ರೀತಿ ಆಗಿರ್ಬೋದು ಸೊ ಈ ಥರ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ನೇತು ಇಷ್ಟೊತ್ತು ನಮ್ಮ ಜೊತೆ ನಮ್ಮ ಶೋನಲ್ಲಿ ಭಾಗವಹಿಸಿ ನಿಮ್ಮ ಒಂದು ನಡೆದು ಬಂದ ಹಾದಿ ಹೇಗಿತ್ತು ನಿಮ್ಮ ಜೀವನದಲ್ಲಿ ನೀವು ಪಟ್ಟಂತಹ ಒಂದು ನೋವು ನಲಿವುಗಳ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ 1+ ನ್ಯೂಸ್ ಕನ್ನಡ ನೇರ ಮಾತು ದಿಟ್ಟ ಹೆಜ್ಜೆ